ಅಂದ್ರೆ ರಜನಿ ಸಾಬ್ ದೊಡ್ಡ ಸೂಪರ್ ಸ್ಟಾರ್, ನೀವು ದೊಡ್ಡ, ಅವ್ರ ತುಂಬಾ ಫ್ರೆಂಡ್, ನೀವು ಕೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತಾರ ಅವರು. ಸೊ ನೀವು ನೀವು ಕೂಡ ಅಷ್ಟೇ ಸಿಂಪಲ್ ಆಗಿದ್ದೀರಾ ಯಾಕೆ ಅಂತ ಅಂದ್ರೆ ಅವರು ಸಹಾಯ ಮಾಡಲ್ಲ ಅಂತಾನ ಅಥವಾ ನೀವು ಕೇಳಬಾರ್ದು ಅಂತಾನ? ಹಾಗಲ್ಲ, ಹೌದು ಕೇಳಬಾರ್ದು ಅನ್ನೋದೇ. ಸಹಾಯ ಮಾಡೋಕೆ ಅವನು ರೆಡಿ ಆಗಿದ್ದಾನೆ, ಎಷ್ಟು ಕೋಟಿ ಕೇಳಿದ್ರು ಕೊಡೋಕೆ ರೆಡಿ ಆಗಿದ್ದಾನೆ. ನಾನು ತಗೊಳ್ಳಲ್ಲ, ಯಾಕೆ ಅಂದರೆ ಫ್ರೆಂಡ್ಶಿಪ್, ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ನಾನು ಅವನು ಅಂತ 53 ವರ್ಷದಿಂದ ಫ್ರೆಂಡಾಗಿ ಸಿಂಪಲಾಗೇ ಇದ್ದೀನಿ ಹೊರತು. ಇವತ್ತು ಕೈ ನೋಡಿದ್ರೆ ಎಷ್ಟೋ ಕೋಟಿ ನನ್ನ ಕೈಗೆ ಬರುತ್ತೆ, ರಜನಿಕಾಂತ್ ಕೊಡೋಕೆ ರೆಡಿ ಇದ್ದಾನೆ. 1 ರೂಪಾಯಿ ನಾನು ಅವನ ಹತ್ರ ಕೈ ನೀಡಲ್ಲ. ಅದನ್ನು 53 ವರ್ಷ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ಕಾರಣದಿಂದಾನೇ ಅವನೇ ಹೇಳ್ತಾನೆ, ಎಲ್ಲ ನನ್ನ ಹತ್ರ ಬರ್ತಾರೆ ಬೇರೆ ಫ್ರೆಂಡ್ಸ್ಗಳು, ಅವರು ಇವರು ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ಈ ಸಹಾಯ ಎಲ್ಲ ಕೇಳ್ತಾರೆ. ನೀನು ಹೆಂಗಿದ್ಯಾ ಅಂತ ಒಬ್ಬರು ನನ್ನನ್ನು ಕೇಳಲ್ಲ. ಆದರೆ ನಿನಗೆ ಮಾತ್ರ ನಾನೇ ಕೊಡ್ತೀನಿ ಅಂದ್ರೆ ಬೇಡ ಬೇಡ ಅಂತೀಲ್ಲ. ನಿನ್ನಂಥ ಒಬ್ಬ ವ್ಯಕ್ತಿನ ನಾನು ನೋಡಿಲ್ಲ, ಅದಕ್ಕೇ ಅವನು ಇವತ್ತೂ ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದರು. ನನ್ನ ಮನೆ ಹತ್ರ ಬಂದು ನನ್ನನ್ನು ಕರ್ಕೊಂಡೋಗಿ ಎಲ್ಲೆಲ್ಲಿ ತಿರುಗಬೇಕೋ ತಿರುಗಾಡ್ಬಿಟ್ಟು ಮತ್ತೆ ಡ್ರಾಪ್ ಮಾಡಿ ಹೋಗ್ತಾನೆ. ಅಷ್ಟು ದೊಡ್ಡ ವ್ಯಕ್ತಿ, ಅವನ ಮುಂದೆ ಆರ್ಡಿನರಿ ಪರ್ಸನ್. ಇದು ಯಾಕೆ ಫ್ರೆಂಡ್ಶಿಪ್ಗೆ ಅದನ್ನು ಉಳಿಸ್ಕೊಂಡು ಇವತ್ತುವರೆಗೂ ನನ್ನ ಕೈ ನೀಡಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.